नमस्कार नन्हेसर सुभाष कन्नड शिक्षक इंदिन तरगति तरगतियल्लि पाठवादंत अरळिकट्टे पाठद बग्गे तिळ्कोळ्ळोण अदक्किंत मोदलु ई पाठदल्लि बरुवंत कवियादंत बीजीएल स्वामियवर पूर्ण हेसरु अवरु हुट्टिदंत स्थळ ಮತ್ತೆ ಹುಟ್ಟಿದಂತ ವರುಷ ಮತ್ತೆ ಅವರು ಬರೆದಂತ ಪ್ರಮುಖವಾದ ಕೃತಿಗಳೇನು ಅನ್ನೋದ ಬಗ್ಗೆ ನಾವು ತಿಳ್ಕೊಬೇಕಾದಂತ ಸಂದರ್ಭದಲ್ಲಿ ಇಲ್ಲಿ ಕವಿ ಬಿಜಿಎಲ್ ಸ್ವಾಮಿ ಅವರು ಬಿಜಿಎಲ್ ಸ್ವಾಮಿ ಅನ್ನುವವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಅನ್ನೋದು ಬಿಜಿಎಲ್ ಸ್ವಾಮಿ ಅವರ ಪೂರ್ಣವಾದ ಹೆಸರು ಮತ್ತೆ ಇವರ ಜನನ 1918 ಸ್ಥಳ ಬೆಂಗಳೂರಿನಲ್ಲಿ ಇವರು ಜನಿಸಿದ್ದಾರೆ ಈ ಕವಿಯವರು ಪ್ರಸ್ತುತ ಇವರ ತಂದೆಯ ಅಂದ್ರೆ ಇವರ ಪ್ರಸ್ತುತ ಪಾಠದ ಕವಿಯಾದಂತಹ ಬಿಜಿಎಲ್ ಸ್ವಾಮಿಯವರ ತಂದೆ ಏನಪ್ಪಂದ್ರೆ ಡಿವಿ ಗುಂಡಪ್ಪ ಡಿವಿಜಿ ಅಂತ ಹೇಳ್ತಿದ್ದಲ್ಲ ಅವರ ಇವರ ತಂದೆ ಹೆಸರು ಡಿವಿ ಗುಂಡಪ್ಪ ಅಂತ ಹೇಳ್ತೀವಿ ಡಿವಿ ಗುಂಡಪ್ಪ ಗುಂಡಪ್ಪ ಅಂದ್ರೆ ಬಿಜಿಎಲ್ ಸ್ವಾಮಿಯವರ ತಂದೆಯ ಹೆಸರು ಡಿವಿಜಿ ಡಿವಿಜಿ ಅಥವಾ ಡಿವಿ ಗುಂಡಪ್ಪ ಅಂತ ನಾವು ಕರೀತೀವಿ ಇವರು ಸಹ ಸಾಕಷ್ಟು ಅಂದ್ರೆ ಡಿವಿ ಗುಂಡಪ್ಪ ಅವರು ಡಿವಿಜಿ ಗುಂಡಪ್ಪ ಅವರು ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ ಸಾಕಷ್ಟು ಕವನಗಳಿಗೆ ಪಾಠಗಳನ್ನು ಸಹ ಬರೆದಿದ್ದು ನಾವು ಗಮನಿಸ್ತೀವಿ ಹಾಗೆ ಈ ಕವಿ ಬಿಜಿಎಲ್ ಸ್ವಾಮಿಯವರ ಬರೆದಂತಹ ಪ್ರಮುಖವಾದ ಕೃತಿಗಳೆಂದರೆ ಶಾಸನಗಳಲ್ಲಿ ಗಿಡಮರಗಳು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕಾ ಹಸುರು ಹಣ್ಣು ಪಂಚಕುಶಲ ಗೋಪುರ ಕಾಲೇಜು ರಂಗ ಕಾಲೇಜು ತರಂಗ ತಮಿಳು ತಲೆಗಳ ನಡುವೆ ಇತ್ಯಾದಿ ಪ್ರಮುಖವಾದಂತ ಕೃತಿಗಳನ್ನು ಇವರು ಬರೆದಿದ್ದಾರೆ ಇವರು ಸುಮಾರು ಕೃತಿಗಳನ್ನು ಬರೆದಿದ್ದಾರೆ ನಾವು ಗಮನಿಸಿ ಅವುಗಳಲ್ಲಿ ಇವತ್ತು ಕಾಲೇಜು ರಂಗ ಕಾಲೇಜು ತರಂಗ ಶಾಸನಗಳಲ್ಲಿ ಗಿಡ ಮರಗಳು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕಾ ಹೀಗೆ ಪ್ರಮುಖವಾದ ಕೃತಿಗಳನ್ನು ಇವರು ಕವಿಯವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀಯುತರಿಗೆ ದೊರೆತಿದೆ ಅಂದ್ರೆ ಶ್ರೀಯುತರು 1980ರಲ್ಲಿ ಮರಣವನ್ನ ಹೊಂದುತ್ತಾರೆ 1980ರಲ್ಲಿ ಮರಣವನ್ನ ಹೊಂದುತ್ತಾರೆ 1918ರಲ್ಲಿ ಜನನ 1980ರಲ್ಲಿ ಮರಣವನ್ನ ಹೊಂದುತ್ತಾರೆ ಪ್ರಸ್ತುತ ಪಾಠವಾದಂತಹ ಅರಣಿಕಟ್ಟೆ ಪಾಠವನ್ನ ಇವರ ಬಿಜಿಎಲ್ ಸ್ವಾಮಿಯವರ ಹಸುರು ಹಣ್ಣು ಎಂಬ ಕೃತಿಯಿಂದ ಆರಿಸಲಾಗಿದೆ ಯಾವ ಕೃತಿಯಿಂದ ಆರಿಸಲಾಗಿದೆ ಹಸುರು ಹಣ್ಣು ಅನ್ನುವಂತಹ ಕೃತಿಯಿಂದ ಪ್ರಸ್ತುತ ಪಾಠವನ್ನ ಆರಿಸಲಾಗಿದೆ ಅಂತ ಹೇಳ್ತೀವಿ ಹಾಗೆ ಈ ಪಾಠದ ಪ್ರವೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಂದು ಮರಗಳ ಪರಿಚಯ ಮತ್ತೆ ಪ್ರತಿಯೊಂದು ಮರಗಳಿಂದ ಸಿಗುವಂತಹ ಪ್ರಯೋಜನ ಯಾವ್ಯಾವ ಮರಗಳು ಯಾವ್ಯಾವ ಹಣ್ಣುಗಳನ್ನು ನೀಡ್ತವೆ ಮತ್ತೆ ಯಾವ್ಯಾವ ಮರಗಳಿಂದ ಯಾವ್ಯಾವ ಹೂಗಳು ಸಿಗುತ್ತವೆ ಮತ್ತೆ ಆ ಮರಗಳ ಮಹತ್ವ ಸಾಕಷ್ಟು ಜನರಿಗೆ ಅದರ ಅನುಭವ ಮತ್ತು ಅದರ ಬಗ್ಗೆ ಅಭಿಪ್ರಾಯಗಳನ್ನು ಸಹ ತಿಳ್ಕೊಂಡಿದ್ದಾರೆ ಹಾಗೆ ಈ ಪ್ರಸ್ತುತ ಪಾಠವಾದಂತಹ ಅರಳಿಕಟ್ಟೆ ಅರಳಿಕಟ್ಟೆ ಅಂದ ತಕ್ಷಣ ಅಶ್ವಥ ಮರದ ಸುತ್ತ ಒಂದು ಕಟ್ಟೆಯನ್ನ ಕಟ್ಟುವುದರ ಮೂಲಕ ಅಲ್ಲಿ ಆ ಮರಕ್ಕೆ ಆಧಾರವಾಗಬೇಕು ಮತ್ತೆ ಆ ಮರದ ಅಡಿಯಲ್ಲಿ ಏನೆಲ್ಲ ಪ್ರಯೋಜನಗಳು ಸಿಗತ್ತೆ ಹಾಗೆ ಆ
ಆ ಮರದ ಮಹತ್ವವೇನು ಆ ಮರವನ್ನ ಏನಂತ ಕರೀತೀವಿ ಅನ್ನೋದನ್ನ ನಾವೆಲ್ಲವನ್ನ ಗಮನಿಸ್ತೀವಿ ಪ್ರಸ್ತುತ ಈ ಅರಣ್ಯಕಟ್ಟೆ ಅರಣ್ಯಕಟ್ಟೆ ಕಟ್ಟುವುದರ ಉದ್ದೇಶ ಬೋಧಿ ವೃಕ್ಷ ಅಥವಾ ಅಶ್ವತ್ಥಮರ ಅರಣಿಮರ ಯಾವುದಾದ್ರೂ ಒಂದು ಹೆಸರಿಂದ ಕರ್ಕೋಬಹುದು ಅರಣಿಮರ ಅಂತ ಕರಿಬಹುದು ಅಥವಾ ಅಶ್ವತ್ಥಮರ ಅಂತ ಕರಿಬಹುದು ಅಥವಾ ಬೋಧಿ ವೃಕ್ಷದ ಮರ ಅಂತ ಸಹ ಕರಿಬಹುದು ಈ ಒಂದು ಮರವನ್ನ ನೆಟ್ಟಿ ಅದರ ಸುತ್ತ ಒಂದು ಕಟ್ಟೆಯನ್ನ ಕಟ್ಟುವುದರ ಮೂಲಕ ಆ ಮರಕ್ಕೆ ಸರಿಯಾದ ಪೋಷಣೆಯನ್ನು ನೀಡಿ ಆ ಮರದಿಂದ ಸಿಗುವಂತಹ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡು ಆ ಮರಕ್ಕೆ ಯಾಕೆ ಶೇಷಪ್ಪನವರು ಈ ಮರವನ್ನ ಕಟ್ಟಲೇಬೇಕು ಅಂತ ಹೇಳಿ ದೃಢವಾದ ನಿರ್ಧಾರವನ್ನ ಕೈಗೊಂಡ್ರು ಹಾಗೆ ಈ ಮರಕ್ಕೆ ಯಾಕೆ ಅಷ್ಟೊಂದು ಯಾಕೆ ಇಷ್ಟೊಂದು ಆಸಕ್ತಿಯನ್ನ ಕೊಟ್ಟಿದ್ರು ಕಟ್ಟಿ ಆಸಕ್ತಿಯನ್ನ ಇಟ್ಟಿದ್ರು ಅಂತ ಹೇಳ್ತೀವಿ ಹಾಗೆ ಈ ಮರದ ಸುತ್ತ ಕಟ್ಟೆಯನ್ನ ಕಟ್ಟಿ ಆ ಮರದ ಅಡಿಯಲ್ಲಿ ನಾಗರ ಹಾವಿನ ಪ್ರತಿಮೆಯನ್ನ ಸ್ಥಾಪಿಸಿ ಹಬ್ಬ ಹರಿದಿನಗಳಲ್ಲಿ ಆ ಅರಳಿ ಮರಕ್ಕೆ ಪೂಜೆಯನ್ನ ಮಾಡುವುದರ ಮೂಲಕ ಹೆಂಗಸರು ಆ ನಾಗರ ಹಾವಿಗೆ ಹಾಲನ್ನ ಎಳೆಯುವುದರ ಮೂಲಕ ಪೂಜೆ ಪುರಸ್ಕಾರಗಳನ್ನ ಕೈಗೊಂಡಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ಇವಾಗಲೂ ಸಹ ಹಳ್ಳಿಗಳಲ್ಲಿ ನಾವು ಗಮನಿಸ್ತಾ ಇರ್ತೀವಿ ಯಾಕಂದ್ರೆ ಹಳ್ಳಿಗಳಲ್ಲಿ ಅಶ್ವತ್ಥ ಮರಕ್ಕೆ ತನ್ನದೇ ಆದಂತಹ ಮಹತ್ವವನ್ನ ಕೊಡುವುದನ್ನ ನಾವು ಗಮನಿಸ್ತೀವಿ ಅದಕ್ಕೆ ಏನಪ್ಪ ಅಂದ್ರೆ ಆ ಮಹತ್ವವನ್ನ ಗಮನಿಸಿದಂತಹ ಶೇಷಪ್ಪನವರು ಈ ಮರಕ್ಕೆ ನಾವು ಒಂದು ಕಟ್ಟೆಯನ್ನ ಕಟ್ಟಿ ಇದಕ್ಕೆ ಪೋಷಣೆಯನ್ನ ಮಾಡಲೇಬೇಕು ಅಂತ ದೃಢವಾದ ನಿರ್ಧಾರವನ್ನ ಕೈಗೊಂಡ್ರು ಅಂತ ಹೇಳ್ತೀವಿ ಆ ದೃಢವಾದ ನಿರ್ಧಾರವನ್ನ ಕೈಗೊಂಡಿದ್ದರ ಪರಿಣಾಮವಾಗಿ ಇಲ್ಲ ಕೊನೆಯಲ್ಲಿ ಅವರು ಯಶಸ್ವಿಯನ್ನ ಹೇಗೆ ಪೂರೈಸಿದ್ರು ಅನ್ನೋದನ್ನ ಪ್ರಸ್ತುತ ಪಾಠದಲ್ಲಿ ತಿಳ್ಕೋಬಹುದಾಗಿದೆ ಅಂತ ಹೇಳ್ತೀವಿ ಹಾಗೆ ಈ ಮರವನ್ನ ಆಮ್ಲಜನಕದ ಬ್ಯಾಂಕ್ ಅಂತ ಕರೀತೀವಿ ನಾವು ಈ ಮರವನ್ನ ಅರಳಿ ಮರವನ್ನ ನಾವು ಆಮ್ಲಜನಕದ ಬ್ಯಾಂಕ್ ಅಂತ ನಾವು ಕರೀತೀವಿ ಆಮ್ಲಜನಕ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಎಷ್ಟು ಮಹತ್ವ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅನ್ಕೊಂಡಿದ್ವಿ ಅದೇ ರೀತಿ ಏನಂತಂದ್ರೆ ಅರಳಿ ಮರವನ್ನ ಆಮ್ಲಜನಕದ ಬ್ಯಾಂಕ್ ಅಂತ ಹೇಳಿ ನಾವು ಕರೀತೀವಿ ಹಾಗೆ ಈ ಮರದ ಆಮ್ಲಜನಕ ಬ್ಯಾಂಕ್ ಎಂದು ಕರೆಯುತ್ತೆ ನಮ್ಮ ಪೂರ್ವಜರು ಈ ಮರದ ಗುಣವನ್ನು ಅರಿತು ಪ್ರತಿ ಗ್ರಾಮದ ಮುಂದೆ ಅರಳಿ ಮರ ಜೊತೆಗೆ ಬೇವಿನ ಮರವನ್ನು ಬೆಳೆಸಿ ಸುತ್ತಲೂ ಕಟ್ಟೆ ಕಟ್ಟಿ ನಾಗರಕ್ಕನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರು ಅರಳಿ ಮರದ ಎಲೆಗಳನ್ನು ಆಡು ಹಸು ಎಮ್ಮೆಗಳು ತಿನ್ನುತ್ತವೆ ಹಣ್ಣುಗಳು ಹತ್ತಾರು ಪಕ್ಷಿಗಳು ತಿನ್ನುತ್ತವೆ ಪಕ್ಷಿಗಳು ಗೂಡು ಕಟ್ಟಿ ವಾಸ ಮಾಡುತ್ತವೆ ಅಲ್ಲದೆ ನೂರಾರು ಕ್ರಿಮಿ ಕೀಟಗಳು ವಾಸಸ್ಥಾನ ಹೋಗುವುದು ಅಂದ್ರೆ ಪ್ರಸ್ತುತ ಈ ಮರಕ್ಕೆ ಹಳ್ಳಿಗಳು ಈ ಮರದ ಮಹತ್ವವನ್ನು ಅಂದ್ರೆ ಆಮ್ಲಜನಕದ ಬ್ಯಾಂಕ್ ಅಂತಾನೆ ಹೆಸರಿಟ್ಕೊಂಡವರು ಈ ಮರಕ್ಕೆ ಸಾಕಷ್ಟು ಮಹತ್ವವನ್ನು ಕೊಟ್ಟಂತಹ ಈ ಹಳ್ಳಿಯ ಜನರು ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಈ ಮರಕ್ಕೆ ಮರವನ್ನ ಬೆಳೆಸಿ ಅದರ ಸುತ್ತ ಕಟ್ಟೆಯನ್ನ ಕಟ್ಟಿ ಆ ಮರದ ಪಕ್ಕದಲ್ಲಿ ಇನ್ನೊಂದು ಬೇವಿನ ಮರವನ್ನ ಬೆಳೆಸಿ ಆ ಮರದ ಅಡಿಯಲ್ಲಿ ನಾಗರ ಹಾವಿನ ಒಂದು ಕಲ್ಲಿನ ಸ್ಟ್ಯಾಚ್ಯೂವನ್ನ ನಿರ್ಮಾಣ ಮಾಡುವುದರ ಮೂಲಕ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇದ್ರು ಈ ಮರದಲ್ಲಿ ಸಾಕಷ್ಟು ಪಕ್ಷಿಗಳು ಗೂಡನ್ನ ಕಟ್ಟಿ ವಾಸವನ್ನ ಮಾಡ್ತಾ ಇದ್ರು ಈ ಮರದ ಎಲೆಗಳು ಹಸು ಮತ್ತೆ ಆಡುಗಳಿಗೆ ಆಹಾರವಾಗ್ತಾ ಇತ್ತು ಹಾಗೆ ಈ ಮರದ ಅಡಿಯಲ್ಲಿ ಕುಳಿತು ಸಾಕಷ್ಟು ಜನರು ವಿಶ್ರಾಂತಿಯನ್ನ ಪಡೆಯುತ್ತಿದ್ರು ಎಲ್ಲಕ್ಕೂ ಈ ಮರ ಸಾಕಷ್ಟು ಪ್ರಯೋಜನಕಾರಿ ಆಗ್ತಾ ಇತ್ತು ಅಂತ ಹೇಳ್ತೀವಿ ಹಾಗೆ ಈ ಮರ ಸಾಮಾನ್ಯವಾಗಿ ಕೆಲಸ ಮುಗಿಸಿ ಸ್ವಲ್ಪ ವಿಶ್ರಾಂತಿಯನ್ನ ಪಡಿಬೇಕಾದಂತಹ ಸನ್ನಿವೇಶ ಬಂದಾಗ ಆ ಮರದ ಅಡಿಯಲ್ಲಿ ಕೂತ್ಕೊಂಡು ಸ್ನೇಹಿತರೆಲ್ಲರೂ ಒಗ್ಗೂಡಿ ತನ್ನ ಕಷ್ಟ ಕಾರ್ಯಗಳ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆಯನ್ನ ಮಾಡುವುದರ ಮೂಲಕ ತಾವು ವಿಶ್ರಾಂತಿಯನ್ನ ಪಡೆಯುತ್ತಿದ್ರು ಅನ್ನೋದನ್ನ ಗಮನಿಸಿ ಇತ್ತೀಚಿನ ದಿನಗಳಲ್ಲೂ ಸಹ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಆ ಮರದಡಿಯಲ್ಲಿ 10-15-20 ಜನ ಸಾಮಾನ್ಯವಾಗಿ ಕೂತ್ಕೊಂಡು ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತಾ ಇರ್ತಾರೆ ಆ
चर्चा स्थल कुछ सदर्भ रीतिया विषय कहतेब व्यक्ति विषय हेल्थ साकु विषय अड़गे अवंत मतलब ना हेती बहु उपयुक्त अरली मरव बदक हृदय श्रीमति मेरे कड़ बड़न शेषपन विश्वखाते प्रस्तुत गद्यू इंत सार्थक बदक आसे प्रस्तुत पाठली बंद शेषपन मरव ना कटे मरव बेसले मरद सत कटा कटे साकु जन उपयुक्त आगे अब गमन कड़ बड़न शेषप कड़ बड़न शेषप तुम बड़न सह नानूसवे दृढ़वाद निर्धारव कईकसव हे मुस्तु अ प्रस्तुत पाठले ना तक अंत ना चिंदी नम मने बुद्ध वयस्सुद वृषवाद देह उलिबिद्द कण्णु दृष्टि मांद्य किवि एष्टो वर्ष हिंदे तन्न कार्यदिंद रिटैर्ड आगि बिट्टितु कैयल्लि फोन इल्लदे ओंदु हेज्जेयन्नु इडुवंतिरलिल्ल नित्य भिक्षेयिंद जीवन अंद्रे ई शेषप्पनवरु एनप्प अंद्रे हेळिद्रे आ कवियादंतह बीज स्वामिगळु हेळुवंतह विचार ऐनप्प अंद्रे नन्न बुद्धि ये तिलवड़े बनो अद ना चिख वयस नोड़ व्यक्ति शेषपन नम मन आव भेटिया को आव नम मन बरता वयस सामान्य करेक्ट निधन एपत वर्ष आगेबूत वर्ष आगेबूद संपूर्ण बड़कल शरीर मत देह मत उलिबिद कण्णु दृष्टि मांद्य कण्णु सरिया का मत किवियो वर्ष रिटैर्ड आगे रिटैर्ड अंदर निवृत्ति निवृत्ति अंदर किवि कषयव गमन इवर व्यक्ति मत तानू अोल हिड़ेदे सह मुदे अवत वर्ष ना गमस्को मटिगे व्यक्ति आवे इतना दिन इतना आहार नावे सहते वर्ष बदकुदे तुम्बा कष्ट पर्स्थित ना बंदी अल्ले सामान्य दृष्टि मांद्य आयो कण्ड मत कण सर कॉल हिंडको सहाय मुदे नड़ीत वयस नोड़कोर शेषपन अवर नोडर यार प्रति तुम भिक्षा बेड़ी जीवन नडस्ता मन इवर यार मकलू नोडकोलता अंदे आस ऐनपे उत्कटव आशे कण्ण मुझे नेरवे आशे अंदर व्यक्ति वे आस ऐनपे ना आशे नु कण मुझेस कार्य मुगसु अंत ऐनपे अस्वत प्रतिष्ठे प्रतिष्ठे मर को कटे कटोरू कर्तव्य हिंदेल मेरे भारवा हेरिक बहुत तौंदोर इवे आसे बंदो आस ऐनपे अस्वत कटे 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 अदरव पोषि बेसि अद्वान ना पूरे दृढ़व निर्धार आगे अंत स्थल ये बसवन गुड़ी मल्लिकार्जुन गुड़िया मुंभाग अयके बसवन गुड़ी मल्लिकार्जुन गुड़िया मुंभाग आ स्थल आय्के आ स्थल सरकार को
ಅಥವಾ ಕಾರ್ಪೊರೇಷನ್ ಗೆ ಸೇರಿದಾಗಿದೆ ಆದರೆ ಆ ಸ್ಥಳದಲ್ಲಿ ಕಟ್ಟೆಯನ್ನು ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದವು ತೊಂದರೆಗಳು ಆಗ್ತಾ ಇದ್ದವು ಅದರ ಆ ಸಂದರ್ಭದಲ್ಲಿ ಅವರು ಏನು ಮಾಡ್ತಾ ಇದ್ದರು ಅವರ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ವಿಘ್ನ ಅಂದ್ರೆ ತೊಂದರೆ ಆಗ್ತಾ ಇತ್ತು ಸಮಸ್ಯೆಗಳು ಆಗ್ತಾ ಇದ್ದವು ಆ ಸಮಸ್ಯೆಯನ್ನು ಪೂರೈಸಲಿಕ್ಕೋಸ್ಕರನೇ ಇವರು ನಮ್ಮ ತಂದೆ ಹತ್ರ ಬಂದು ಪರಿಹಾರವನ್ನ ಕೇಳ್ತಾ ಇದ್ರೇನೋ ಅನ್ನೋದು ಬಿಜಿಎಲ್ ಸ್ವಾಮಿಯವರ ಅನುಭವ ಅವರ ಮಾತಾಗಿದೆ ಇವತ್ತರ ವಿಷಯವಾಗಿ ಮಾತನಾಡಿಕೊಂಡು ಹೋಗುವುದಕ್ಕೆ ನನ್ನ ತಂದೆಯವರ ಬಳಿ ಬರುತ್ತಿದ್ರು ಕೊನೆ ಒಂದು ದಿನ ವಿಘ್ನ ನಿವಾರಣೆ ಆದರು ಅಂದ್ರೆ ಈ ವ್ಯಕ್ತಿ ಕೊನೆಯಲ್ಲಿ ಯಶಸ್ವಿ ಆಗ್ತಾರೆ ಯಶಸ್ವಿ ಆಗದ ಈ ಸಮಯ ಸರ್ಕಾರಕ್ಕೂ ಕಾರ್ಪೊರೇಷನ್ ಸೇರಿದಾಗಿದೆ ಕೊನೆಯಲ್ಲಿ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬೇಕಾದ ಬಿಜಿಎಲ್ ಸ್ವಾಮಿಯವರ ಮಗನ ತಂದೆ ಹತ್ರ ಟಿವಿ ಗುಂಡಪ್ಪಳತ ಬಂದು ಈ ಒಂದು ಸ್ಥಳಕ್ಕೆ ನನಗೆ ಅವಕಾಶ ನನಗೆ ಬೇಕು ಈ ಮರಕ್ಕೆ ನಾ ಈ ಮರದ ಸುತ್ತ ಕಟ್ಟೆ ಕಟ್ಟಿ ನಾ ಜನರಿಗೆ ಉಪಯೋಗವಾಗುವಂತೆ ಮಾಡಬೇಕು ಅಂತ ದೃಢವಾದ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಅವರು ಸಹಾಯವನ್ನ ಕೇಳಿಕೊಳ್ತಾರೆ ಆ ಸಹಾಯ ಒಂದಲ್ಲ ಒಂದು ಇವರಿಗೆ ಪರಿಹಾರ ಸಿಗುತ್ತೆ ಅಂದ್ರೆ ಅವರಿಗೆ ಎಷ್ಟು ವಿಘ್ನಗಳು ಯಶಸ್ವಿ ಆಗುತ್ತೆ ಆ ಯಶಸ್ವಿ ಆಗಿದ್ದರ ಪರಿಣಾಮವಾಗಿ ಅವರಿಗೆ ಸಾಕಷ್ಟು ಸಂತೋಷ ಆಗುತ್ತೆ ಅನ್ನೋದನ್ನ ನಾವು ಪ್ರಸ್ತುತ ಪಾಠದಲ್ಲಿ ನೋಡ್ತೀವಿ ಇನ್ನು ಉಳಿದ ವಿಷಯವನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು